ಕಲಬುರಗಿ ವಿಮಾನ ನಿಲ್ದಾಣ ಕಾಮಗಾರಿ ಮಾರ್ಚ್ ಅಂತ್ಯದವರೆಗೆ ಪೂರ್ಣಗೊಳಿಸಲಾಗುವುದು. ಬೃಹತ್ ಮಾಧ್ಯಮ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಆರ್.ವಿ. ದೇಶಪಾಂಡೆ ಹೇಳಿಕೆ. ಮಹಿಳಾ ಉದ್ಯಮಶೀಲತಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಶ್ರೀ ಶ್ರೀನಿವಾಸ ರಘುಜಿ ಸಭಾಂಗಣದಲ್ಲಿ ಅದ್ಭುತ ಕಾರ್ಯಕ್ರಮ. ಇಂಟರ್ನಲ್ ಅಸೈನ್ಮೆಂಟ್ ಅಂಡ್ ಇವ್ಯಾಲ್ಯುಯೇಷನ್ ಪ್ರೊಸೀಜರ್ ಇಂಟರ್ನ್ಶಿಪ್ ಫಾರ್ ಬಿಎಡ್ ಫೋರ್ತ್ ಸೆಮಿಸ್ಟರ್ ಕೋರ್ಸ್ ನಾಗರಾಂಬಿಕಾ ಕಾಲೇಜ್ ಆಫ್ ಎಜುಕೇಶನ್ ಫಾರ್ ವುಮನ್ ನಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರ. ಕಲಬುರಗಿ ನಗರ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದಿಂದ ಆಯೋಜನೆ. ನಾಳೆ ನಡೆಯಲಿರುವ ಕಲಬುರಗಿ ಜಿಲ್ಲಾ ದಾಸ ಸಾಹಿತ್ಯ ಸಮ್ಮೇಳನ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರಿಗೆ ಸರ್ವಾಧ್ಯಕ್ಷರ ಗೌರವ. ಬಿಜೆಪಿ ನಾಯಕರ ನಿಲುವುಗಳ ಕುರಿತು ಖಂಡನೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ. ಅಳನ್ ಸಕ್ಕರೆ ಕಾರ್ಖಾನೆ ಆರಂಭ ಯಾವಾಗ? ಅಳನ್ ಶಾಸಕ ಬಿ.ಆರ್. ಪಾಟೀಲರಿಂದ ಪ್ರಶ್ನೆ. ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗೆ ಖಂಡನೆ ಅಕ್ಟೋಬರ್ 30ರಂದು ಎಡ ಸಂಘಟನೆಗಳಿಂದ ಪಂಜಿನ ಮೆರವಣಿಗೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮಣಿಕೇಕರ್. ಕಲಬುರಗಿ ವಿಮಾನ ನಿಲ್ದಾಣದ ಕಾಮಗಾರಿ ಮಾರ್ಚ್ ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಫೆಬ್ರವರಿ ಇಲ್ಲವೇ ಮಾರ್ಚ್ ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಆರ್.ವಿ. ದೇಶಪಾಂಡೆ ಅವರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ವಿಮಾನ ನಿಲ್ದಾಣ ಕಾಮಗಾರಿಯ ಪ್ರಗತಿಯ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಅವರು ಈ ವಿಷಯವನ್ನು ತಿಳಿಸಿದರು. ಮಂಜೂರಾಯ್ತು, ಯಾವ ಟೆಂಡರ್ ಹಾಕಿದ್ರು ಅದಾವ್ ಬಂದಿಲ್ಲ, ಟೆಂಡರ್ ಕ್ಯಾನ್ಸಲ್ ಮಾಡಿ ಅವ್ರ ಬ್ಯಾಂಕ್ ಅಕೌಂಟ್ ರಿಕವರ್ ಆಯ್ತು. ಅದರ ನಂತರ ಗವರ್ಮೆಂಟ್ ಮಾಡ್ಬೇಕಂತೇಳಿ ಆದ ನಂತರ ಸಣ್ಣ 90 crores ಅಲ್ಲ ಎಸ್ಕಲೇಷನ್ ಹಿಡಿದು ಇಲ್ಲ ಅಂದ್ರೆ 130 crores ಆಗುತ್ತೆ. ಟೋಟಲ್ 160 crores, 1, 2, 3 ಫೇಸಸ್. ಅದರಲ್ಲಿ ಕ್ಯಾಬಿನೆಟ್ ಅವರು ಫಸ್ಟ್ ಫೇಸ್ 190 crore ಮಾಡಿದ್ದಾರೆ. ಅದಕ್ಕೆ ಟೆಂಡರ್ 20% 18% ಅಭಾವ ಇದೆ. ಸೊ 130 crores ಬೇಕಾಗ್ತದೆ. ಕೆಲವು ವಾಟರ್ ಸಪ್ಲೈಗೆ ಹ್ಯಾಸ್ಕಾಮ್, ಕೆಲವು ಇಕ್ವಿಪ್ಮೆಂಟ್ಸು, ಫೈರು, ಅಡಿಷನಲ್ ರನ್ವೇ, ಅದಕ್ಕೆ ಕೆಲವು ಹಣ ಬೇಕಾಗ್ತದೆ. ಒಟ್ಟು 160 crore ಬೇಕಾಗ್ತದೆ. ಸೊ ಅದಕ್ಕೆ ನಾವು ಕ್ಯಾಬಿನೆಟ್ ಹೋಗ್ಬೇಕಾಗ್ತದೆ. ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ ರಿವ್ಯೂ ಮಾಡಿದ್ರೆ ನಾವು ಬರ್ತಾ ಇದ್ದೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಎಲ್ಲ ಎಸ್ಟಿಮೇಟ್ಸ್ ಎಲ್ಲ ರೆಡಿ ಇದ್ದು ಮಂಡೇ ಬಂದು ಸಬ್ಮಿಟ್ ಮಾಡ್ಲಿಕ್ಕೆ ಹೇಳಿದ್ದೇವೆ. ಹಣ ಬಿಡುಗಡೆ ಕೆಲವು ಮಾಡಿದ್ದೇವೆ. ಹೌ ಮಚ್ ಮನಿ ನಾವು ಟುಡೇ 6.5 crores ನಾಲ್ಕೈದು ದಿವಸದಿಂದ ರಿಲೀಸ್ ಮಾಡಿದ್ದೇವೆ. ಇನ್ನೊಂದು 500 crore ಬೇಕಂತ ಹೇಳಿದ್ದಾರೆ. ಎಸ್ಟಿಮೇಟು ಯುಟಿಲೈಸೇಷನ್ ಲಿಮಿಟ್ ತೊಗೊಂಡ್ಬರ್ರಿ, ಮಂಡೇ ಟುಡೇ ಹಣ ತೊಗೊಂಡೋಗ್ರಿ ಅಂತ ಹೇಳಿದ್ದೇವೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ, ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರು ಸಹ ಇದಕ್ಕೆ ಭಾಳ ಆಸಕ್ತಿ ತೊಗೊಂಡು ಕೆಲಸ ಮಾಡ್ತಾರೆ. ಅವರು ಸಿಎಂಗೆ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ಸಿಎಂ ಸಹ ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ರು. ತಾವು ಮಾಡಿದ್ರಿ, ಸಿಎಂ ಇವರು ಮಾಡಿದ್ರು, ನಿಮ್ದು ಆಗಲ್ಲ ಸಿಎಂ. ಇವರು ಮೀಟಿಂಗ್ ಮಾಡ್ತಾ ಇರ್ತಾರೆ, ಮೀಟಿಂಗ್ ಮಾಡ್ತಾ ಇರ್ತಾರೆ, ಮೀಟಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ಮನೆಗೆ ಬರೋದಿಲ್ಲ, ಮಾಡ್ತಾ ಇದ್ದು. ಈಗ ನಮ್ಮ ಡೆಡ್ಲೈನ್ ಫೆಬ್ರವರಿ, ನಾ ಏನು ಹೇಳಿದ್ದೇನೆ, ಹಣ ಎಷ್ಟು ಹೇಳಿ. ನಾ ಥ್ಯಾಂಕ್ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಅಥಾರಿಟಿ, ಅವರು 35 crore ಕೊಟ್ಟಿದ್ದಾರೆ. ಐ ಥ್ಯಾಂಕ್ ದಮ್. ಅದು ಇನ್ನೂ ಸ್ವಲ್ಪ ಹೆಚ್ಚಿನ ಹಣ ಕೊಡಬೇಕಂತ ರಿಕ್ವೆಸ್ಟ್ ಮಾಡಿದ್ದೇನೆ ಜಿಲ್ಲಾ ಸಚಿವರಿಗೆ, ರೀಜನಲ್ ಕಮಿಷನರ್ಗೆ. ಸೊ ಉಡಾನ್ ಜೊತೆ ಅಗ್ರಿಮೆಂಟ್ ಆಗಿಲ್ಲ. ಈಗ ಉಡಾನ್ ಇದು ಹೊಸ ಕೇಂದ್ರ ಸರ್ಕಾರದ ಪ್ರೋಗ್ರಾಮ್.
ರೀಜನಲ್ ಏರ್ಲೈನ್ಸ್ ಅಲ್ಲಿ ಎರಡು ಜವಾಬ್ದಾರಿ ಅವ್ರ ಮೇಲೆ ಇದೆ, ಅಷ್ಟೇ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಟೆಂಡರ್ ಕರೆದಿದ್ದಾರೆ ಉಡಾದಲ್ಲಿ 80% ಗವರ್ಮೆಂಟ್ ಇಂಡಿಯಾ ಕಾಂಟ್ರಿಬ್ಯೂಟ್, 20% ವಿ ಕಾಂಟ್ರಿಬ್ಯೂಟ್ ಕಾಸ್ಟ್. ಕರೆಕ್ಟ್, 80-20. ದೆನ್ ಏರ್ಪೋರ್ಟ್ ಮೇ ಬೇಕಾಗುವ ಸೆಕ್ಯೂರಿಟಿ, ಅಲ್ಲಿ ಬೇಕಾಗುವ ನೀರು, ಅಲ್ಲಿ ಬೇಕಾಗುವ ವಿದ್ಯುತ್ ಶಕ್ತಿ, ಅಲ್ಲಿ ಬೇಕಾಗುವ ಫೈರ್ ಇದು, ಅಲ್ಲಿ ಬೇಕಾಗುವ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ನಾವು ಸ್ಪೆಂಡ್ ಮಾಡಬೇಕು ರಾಜ್ಯ ಸರ್ಕಾರ. ಈಗ ಗುಲ್ಬರ್ಗ ಆಲ್ಸೋ ಇಸ್ ಎ ಪೊಟೆನ್ಷಿಯಲ್. ಸೊ ಉದ್ದಾರದಲ್ಲಿ ಗುಲ್ಬರ್ಗದಲ್ಲಿ ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಬಿಡ್ ಮಾಡಿದಾಗ, ಅವ್ರು ಬಿಡ್ ಮಾಡಿದರೆ ಹಿ ವಿಲ್ ಬಿ ದಿ ಪರ್ಸನ್ ಹು ವಿಲ್ ಆಪರೇಟ್. ಆ ದಿಕ್ಕಿನಲ್ಲಿ ಇನ್ನೂ ಅದಕ್ಕೆ ಫೈನಲ್ ಆಗಿಲ್ಲ, ಬಟ್ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ನವೆಂಬರ್ದಲ್ಲಿ ಪುನಃ ಫ್ರೆಶ್ ಬಿಡ್ಸ್ ಆದಾಗ ಯಾಕೆ ಪಾರ್ಟಿಸಿಪೇಟ್ ಮಾಡಿದರೆ ಡೆಫಿನೆಟ್ಲಿ ನನ್ನ ಕ್ಲಾಸ್ ಫೆಬ್ರವರಿ ಮಾರ್ಚ್ ಅಂದರೆ ಇದಕ್ಕೊಂದು ನಮಗೂ ಸಹ ಇಲ್ಲಿ ಬರಲಿಕ್ಕೆ ಅನುಕೂಲ ಆಗುತ್ತೆ ಭಾವಿಸ್ತೀನಿ. ಬಟ್ ಅದು 100% ಆಗ್ತದೆ ಅಂತ ನಾವು ಇವತ್ತು ಹೇಳ್ತಾ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಸೆಪರೇಟ್ ಡಿಪಾರ್ಟ್ಮೆಂಟ್, ಏವಿಯೇಷನ್ ಡಿಪಾರ್ಟ್ಮೆಂಟ್ ಡಿಪೆಂಡೆನ್ಸ್ ಅದೇ, UWF ಡಿಪೆಂಡೆನ್ಸ್ ಅದೇ, ನಂತರ ನಮ್ಮ ಯಾವ್ದು ರೈಟ್ಸು ಅವ್ರ ಮೇಲೆ ಡಿಪೆಂಡ್ ಅದೇ. ಅವ್ರ ಜೊತೆ ಎಂ ಓ ಯು ಮಾಡ್ತಾ ಇದ್ದೇವೆ, ಎಂ ಓ ಯು ಸೈನ್ ಆಗಬೇಕು, ಎಂ ಓ ಯು ಮಾಡೋಕೆ ಹೇಳಿದ್ದೇನೆ. ಹಾಗಾಗಿ ಅವರು ಎಲ್ಲ ನೋಡಬೇಕಲ್ಲ, ಎಸ್ ಟ್ರಿಪ್ಪು ಮತ್ತೊಂದು ರನ್ವೇ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅವ್ರು ಸಾಲ್ವ್ ಮಾಡಬೇಕು. ಸೊ ಅವ್ರಿಗೆ ಸ್ವಲ್ಪ ಕ್ಯಾಂಪ್ ಹಾಕ್ಲಿಕ್ಕೆ ಹೇಳಿದ್ದೇವೆ, ನಾವು ಎಸ್ ಸಿ ಎಸ್ ಅವ್ರು ಕಲಿಸಿ ಮಾತಾಡಿ ಇದಕ್ಕೆ ಕ್ಯಾಂಪ್ ಹಾಕ್ಲಿಕ್ಕೆ ಹೇಳಿದ್ದೇವೆ. ಹಾಗಾಗಿ ಇದು ಫೆಬ್ರವರಿ ಮಾರ್ಚ್ ಒಳಗಾಗಿ ಈ ಏರ್ಪೋರ್ಟ್ ಮುಗಿಸ್ಬೇಕು, ಇಲ್ಲಿ ಉಡಾನ್ ಶುರು ಆಗ್ಬೇಕಂತ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ. ಜಗದಂಬೆ ದೇವಿ ಸದೀಕ್ಷೆಯನ್ನು ನೀಡಬೇಕು. ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಬಿಆರ್ ಪಾಟೀಲ್, ಡಾಕ್ಟರ್ ಉಮೇಶ್ ಜಾಧವ್, ಡಾಕ್ಟರ್ ಅಜಯ್ ಸಿಂಗ್, ಮೇಯರ್ ಶರಣಕುಮಾರ್ ಮೋದಿ, ಪ್ರಾದೇಶಿಕ ಆಯುಕ್ತ ಹರ್ಷ ಗುಪ್ತಾ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶ್ರೀ ಶ್ರೀನಿವಾಸ ರಘುಜಿ ಸಭಾಂಗಣದಲ್ಲಿ ಮಹಿಳಾ ಉದ್ಯಮಶೀಲತಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಲಬುರಗಿ, ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ, ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ, ಕಲಬುರಗಿ ಲೇಡೀಸ್ ಅಸೋಸಿಯೇಷನ್ ಮ್ಯಾನುಫ್ಯಾಕ್ಚರರ್ಸ್ ಪಾರ್ಕ್ ಕಲಬುರಗಿ ಇವರ ವತಿಯಿಂದ ಮಹಿಳಾ ಉದ್ಯಮಶೀಲತಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿರುವ ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಶ್ರೀ ಶ್ರೀನಿವಾಸರಾವ್ ರಾಮಚಂದ್ರಪ್ಪ ರಘುಜಿ ಸಭಾಂಗಣದಲ್ಲಿ ದಿನಾಂಕ 28 ಅಕ್ಟೋಬರ್ 2017 ಶನಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಆರ್ ವಿ ದೇಶಪಾಂಡೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇ ವಹಿಸಿದ್ದರು. ಘನ ಉಪಸ್ಥಿತಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು, ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಐಟಿ ಬಿಟಿ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊರಿಸಿ ಪೇಟ ತೊಡಿಸಿ ಸತ್ಕರಿಸಲಾಯಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅದನ್ನಿವತ್ತು ನನಗೆ ಬಂದ ಮಾಹಿತಿ ಪ್ರಕಾರ
155 ಮೈಲಿ ನಮ್ಮ ಕಡೆ ಕೇಳಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಜಾಯಿಂಟ್ ಅಗ್ರಿ ಇಂಡಸ್ಟ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಸಿಂಗಲ್ ಸೃಷ್ಟಿ ಮಾಡಿ ಇಲ್ಲಿ ಏನೋ ಇನಿಷಿಯಲ್ ಏನು 25% ಹಣ ತುಂಬಬೇಕಾಗ 58 ಜನ ಮಹಿಳೆಯರು ಹಣ ತುಂಬಿದ್ರು. ಅವರೆಲ್ಲರೂ ಮಂಜೂರು ಮಾಡಿದ ಪಾಟು 24 ಮಂಜೂರು ಪತ್ರ ಕೊಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸುವರ್ಣ ಹಣಮಂತ ಮಲಾಜಿ, ಚಿಂಚೋಳಿ ಶಾಸಕರಾದ ಡಾಕ್ಟರ್ ಉಮೇಶ್ ಜಾಧವ್, ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣ್ಕುಮಾರ್ ಮೋದಿ, ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಸೋಮಶೇಖರ್ ಜಿ ಟೇಂಗ್ಳಿ, ಕಲಬುರಗಿ ಲೇಡೀಸ್ ಅಸೋಸಿಯೇಷನ್ ಮ್ಯಾನುಫ್ಯಾಕ್ಚರರ್ಸ್ ಪಾರ್ಕ್ ಕಲಬುರಗಿ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಕಾಡಾದಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಕೆ ರತ್ನಪ್ರಭಾ, ಡಿವಿ ಪ್ರಸಾದ್, ದರ್ಪಣ್ ಜೈನ್, ಎನ್ ಜಯರಾಮ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಹೆಪ್ಸಿಬರಾಣಿ ಕೋರ್ಲಪಾಟಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಿಡಾಕ್ನ ಜಂಟಿ ನಿರ್ದೇಶಕರಾದ ಜಿಯು ಹುಡೇರ್, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ದೊಡ್ಡ ಬಸವರಾಜ್, ಕೆ ಲ್ಯಾಂಪ್ ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಸರ್ವಮಂಗಳ ಆರ್ ಪಾಟೀಲ್ ಹಾಗೂ ಹೆಚ್ಕೆಸಿಸಿಐ ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ಪ್ರಶಾಂತ್ ಎಸ್ ಮಾನ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಲಾಂಬಿಕಾ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರ ಜರುಗಿತು. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಮತ್ತು ನಾಗಂಬಿಕಾ ಕಾಲೇಜ್ ಆಫ್ ಎಜುಕೇಶನ್ ಫಾರ್ ವಿಮೆನ್ಸ್ ಕಲಬುರಗಿಯ ಸಹಯೋಗದಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಇಂಟರ್ನ್ಶಿಪ್ ಫಾರ್ ಬಿಎಡ್ ಫೋರ್ತ್ ಸೆಮಿಸ್ಟರ್ ಕೋರ್ಸ್ ಕುರಿತಾಗಿ ರಾಜ್ಯ ಮಟ್ಟದ ಒಂದು ದಿನದ ಕಾರ್ಯಾಗಾರವು ದಿನಾಂಕ 28 ಅಕ್ಟೋಬರ್ 2017 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ದರ್ಗಾ ರಸ್ತೆಯಲ್ಲಿರುವ ರಾಯಲ್ ಎನ್ಫೀಲ್ಡ್ ಶೋರೂಮ್ನ ಹಿಂದುಗಡೆಯ ನಾಗಂಬಿಕಾ ಕಾಲೇಜ್ ಆಫ್ ಎಜುಕೇಶನ್ ಫಾರ್ ವಿಮೆನ್ಸ್ನಲ್ಲಿ ಜರುಗಿತು. ಮೊದಲಿಗೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ನಮ್ಮ ಪದ್ಧತಿಯನ್ನ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗಿಂತ ಮುಂಚೂಣಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅನ್ನೋದನ್ನ ನಾವು ಈ ವೇದಿಕೆ ಮೂಲಕ ತಮ್ಮೆಲ್ಲರ ಗಮನಿಸಿದ್ದೇವೆ. ಇಂತಹ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಸಂಪ್ರದಾಯದಂತೆ ಗೌರವಿಸಲಾಗ್ತಾ ಇದೆ. ತದನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಸುವರ್ಣ ಹನುಮಂತರಾವ್ ಮಲಾಜಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ರಿಜಿಸ್ಟ್ರಾರ್ ಪ್ರೊಫೆಸರ್ ಎಲ್ ಆರ್ ನಾಯಕ್, ಡೀನ್ ಪ್ರೊಫೆಸರ್ ಎನ್ ಚಂದ್ರಪ್ಪ ಹಾಗೂ ಎಚ್ಒಡಿ ಪ್ರೊಫೆಸರ್ ವಿವಿ ಮಾಳಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ರಿಟೈರ್ಡ್ ಡಿಡಿಪಿಐ ಆರ್ಎಸ್ ಪಾಟೀಲ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎನ್ ಚಂದ್ರಪ್ಪ, ಪ್ರೊಫೆಸರ್ ವಿವಿ ಮಾಳಗಿ, ಡಾಕ್ಟರ್ ಬಿರಾದಾರ್ ಅರವಿಂದ್ ಕುಮಾರ್ ಹಾಗೂ ಶ್ರೀ ಉದಯ್ ಕುಮಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಾರ್ಟಿಯಿಂದ ನವ ಕರ್ನಾಟಕ ಚಿಂತನೆ ಸಭೆ ಜರುಗಿತು. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ನಗರ ಉತ್ತರ ಮತ್ತು ದಕ್ಷಿಣದ ವತಿಯಿಂದ ನವ ಕರ್ನಾಟಕ ಚಿಂತನ ಸಭೆಯು ದಿನಾಂಕ 28 ಅಕ್ಟೋಬರ್ 2017 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿನ ಎಸ್ಬಿ ಟವರ್ನಲ್ಲಿರುವ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಜರುಗಿತು. ದೇಶದ ಪರಂಪರೆ ಭಾಗ ನಮ್ಮ ಕೈಯಲ್ಲಿಲ್ಲ. ಇದನ್ನು ಪ್ರಣಾಳಿಕೆಯಲ್ಲಿ ತರಬಹುದು. ನಾನು ನಮ್ಮ ಎಣಿಸಿದ್ದೆ ವಿಷಯ ಸುರೇಶ್ ಕುಮಾರ್ ಅವರ ಫೋನ್ನಲ್ಲಿ ಎಲ್ಲ ಮಾತಾಡೋಣ ಅಂತ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ಅನಿಸ್ತದೆ. ಒಂದು ಸ್ವಚ್ಛತಾ ವಿಷಯದಲ್ಲಿ ಹೇಳಿದೆ, ಇನ್ನೊಂದು ವೈಚಾರಿಕ ದೃಷ್ಟಿಯಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳು ಪರಕೀಯರು ಈ ದೇಶದ ಸಹಜ ವ್ಯವಸ್ಥೆಯ ವಿರೋಧವಾಗಿ ನಮ್ಮನ್ನು ಆಡಿದವರು. ಆ
ಅಂಥವರ ಆಕ್ರಮಣ ಈಗಲೂ ಅದರ ಕುರುಹು ಇಲ್ಲಿದೆ. ಆದ್ದರಿಂದ ಹೇಗೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಮುಕ್ತಗೊಳಿಸಬಹುದು, ಈ ವಿಷಯಕ್ಕೂ ಸ್ವಲ್ಪ ವಿಚಾರ ಮಾಡಬೇಕು ಅಂತ ಅನಿಸ್ತದೆ. ಕೊನೆಗೆ ಎರಡು ಮಾತು ಅಂತ ಹೇಳಿದ್ರೆ, ಪ್ರಣಾಳಿಕೆ ಇದು ಜನರ ಆಕಾಂಕ್ಷೆ. ತಮ್ಮೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯದ ಮೂಲಕ ಜನರ ಸೇವೆ ಮಾಡಿದಂಥ ಬಂದವರು. ಜನರ ಆಕಾಂಕ್ಷೆ ಅಪೇಕ್ಷೆ ಇದನ್ನು ತಿಳಿದು ಅವರ ಅಗತ್ಯತೆಗಳು ಅದನ್ನು ಸರ್ಕಾರದ ಮೂಲಕ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಬೇಕಾಗಿ ಈ ಪ್ರಣಾಳಿಕೆ ಪ್ರಾಮಾಣಿಕವಾಗಿ ತಾವೆಲ್ಲ ಇದರಲ್ಲಿ ನಮ್ಮ ಸಲಹೆಗಳನ್ನು ಕೊಟ್ಟು ಹೆಚ್ಚಿನಿಂದ ಹೆಚ್ಚಿನ ನಮ್ಮ ಸಲಹೆಗಳು ರಾಜ್ಯದ ಪ್ರಣಾಳಿಕೆಯಲ್ಲಿ ಮೂಡಿ ಬರಲಿ. ನಮ್ಮ ಸರ್ಕಾರದ ಮೂಲಕ ಜನರ ಈ ಸಮಸ್ಯೆಗಳಿಗೆ ಸ್ಪಂದನೆ ಸಿಗಲಿ ಅಂತ ಹೇಳ್ತಾ ನಮ್ಮ ಮುಖ್ಯಸ್ಥರ ಈ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರಾಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ, ಪಾಲಿಕೆ ಸದಸ್ಯರಾದ ರಾಜಗೋಪಾಲ್ ರೆಡ್ಡಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಭಾಗವಹಿಸಿದ್ದರು. ಸಂಗಮೇಶ್ವರ್ ಸಭಾಗೃಹದಲ್ಲಿ ಕಲಬುರಗಿ ಜಿಲ್ಲಾ ದಾಸ ಸಾಹಿತ್ಯ ಸಮ್ಮೇಳನ ನಾಳೆ ಜರುಗಲಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಲಬುರಗಿ ತಾಲೂಕಾ ದಕ್ಷಿಣ ಕ್ಷೇತ್ರದ ಸಂಯುಕ್ತ ಆಶ್ರಯದಲ್ಲಿ ನಾಳೆ ನಡೆಯಲಿರುವ ಕಲಬುರಗಿ ಜಿಲ್ಲಾ ದಾಸ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಗೌರವ ತಮಗೆ ಲಭಿಸಿರುವ ಕುರಿತು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಸುದ್ದಿ ಸಮಯದ ಮೂಲಕ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ದಾಸ ಸಾಹಿತ್ಯದ ಕುರಿತು ವಿವರಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಲಬುರಗಿ ತಾಲೂಕು ದಕ್ಷಿಣ ಕ್ಷೇತ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಾಳೆ ನಡೀತಕ್ಕಂಥ ಕಲಬುರಗಿ ಜಿಲ್ಲಾ ಪ್ರಥಮ ದಾಸ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಗೌರವವನ್ನು ನನಗೆ ಕೊಟ್ಟಿದ್ದಾರೆ. ದಾಸ ಸಾಹಿತ್ಯ ಇದು ಕನ್ನಡ ಸಾಹಿತ್ಯದ ವಿಶಿಷ್ಟವಾದಂಥ ಒಂದು ಸಾಹಿತ್ಯ ಪ್ರಕಾರ. ಅತ್ಯಂತ ಪ್ರಗತಿಪರ ಚಿಂತನೆಗಳನ್ನು ಮತ್ತು ಮಾನವೀಯತೆಯನ್ನು, ಸಮಾಜಮುಖಿ ಧೋರಣೆಯನ್ನು, ಜನಪರ ಕಾಳಜಿಯನ್ನು ಇಟ್ಕೊಂಡು ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ, ಈಸಬೇಕು ಇದ್ದು ಜಯಿಸಬೇಕು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕುಲ ಕುಲವೆನ್ನುತಿಹರು ಕುಲ ಆಗುದಯ್ಯ, ಆವ ಕುಲದವನಾದರೇನು ಅವನಾದರೇನು ಆತ್ಮಭಾವ ಅರಿತ ಮೇಲೆ, ಹೀಗೆ ಸಮಾಜ ಮುಖಿಯಾದಂಥ ಚಿಂತನೆಗಳನ್ನು ಜನರಿಗೆ, ಸಮಾಜಕ್ಕೆ ಮುಟ್ಟಿಸಿದಂಥ ಕೀರ್ತಿ ದಾಸ ಸಾಹಿತ್ಯಕ್ಕಿದೆ. ಹಲವು ಜಾತಿಯ ಧರ್ಮದ ಜನರು ಸಹಿತ, ಈಗ ಉದಾಹರಣೆಗೆ ನಾನೇ ಪಿ ಎಚ್ ಡಿ ಮಾಡಿದ ಪ್ರಕಾರ ಪಿಂಜಾರ್ ಬಡೀ ಸಾಬ್ ಎಂತಕ್ಕಂಥ ಇಸ್ಲಾಂ ಧರ್ಮದ ವ್ಯಕ್ತಿಯೊಬ್ಬ ಶ್ರೀ ರಾಮದಾಸರಾಗಿ ಸಾವಿರಾರು ಕೀರ್ತನೆಗಳನ್ನು ಬರೆದಿದ್ದಾರೆ. ಭಕ್ತಿ ಪಂಥ ಇದು ಧರ್ಮ, ಜಾತಿ, ಕಾಲ, ಬಡವ, ಬಲ್ಲಿದ, ಹೆಣ್ಣು, ಗಂಡು, ಈ ಎಲ್ಲ ಮಿತಿಗಳ ಮೀರಿಯನ್ನು ಮೀರಿದಂಥ ಸರಳವಾದಂಥ ಒಂದು ಮಾರ್ಗ. ಇದಕ್ಕಾಗಿಯೇ ದಾಸರು ಸಾಹಿತ್ಯ ಮತ್ತು ಸಂಗೀತದೊಂದಿಗೆ ಭಕ್ತಿ ಮಾರ್ಗವನ್ನು ತಮ್ಮ ಮಾಧ್ಯಮವಾಗಿಟ್ಟುಕೊಂಡು ಜನಸಾಮಾನ್ಯರಲ್ಲಿ ನೈತಿಕ ಮತ್ತು ಬದುಕಿನ ಮೌಲ್ಯಗಳನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡಿದರು. ಒಂದು ಮಾನಸಿಕವಾದಂಥ ಪರಿವರ್ತನೆ ಈ ದಾಸರ ಚಿಂತನೆಗಳ ಮತ್ತು ಅವರ ಬದುಕಿನ ಮುಖ್ಯ ಉದ್ದೇಶವಾಗಿತ್ತು. ಆ ಹಿನ್ನೆಲೆಯಲ್ಲಿ ದಾಸ ಸಾಹಿತ್ಯವನ್ನು ಇವತ್ತು ಅರ್ಥೈಸಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಾನು ಕಳೆದ 40 ವರ್ಷಗಳಿಂದ ಈ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಸಂಶೋಧನೆ ಮತ್ತು ಬರೆದಂಥ 15-20 ಪುಸ್ತಕಗಳ ಮೂಲಕವಾಗಿ ಅವರ ವ್ಯಕ್ತಿತ್ವ ನಿರ್ಮಾಣದ ಮಾನಸಿಕ ಪರಿವರ್ತನೆಯ ಮನುಷ್ಯನ ಚಿಂತನೆಯನ್ನು ಬದಲಾಯಿಸುವ ಮೂಲಕವಾಗಿ ಆತನಲ್ಲಿ ಬದಲಾವಣೆಯ ರೂಪಾಂತರವನ್ನು ತರ್ತಕ್ಕಂಥ ಪ್ರಯತ್ನವನ್ನು ದಾಸ ಸಾಹಿತ್ಯ ಮಾಡ್ತಾ ಇದೆ. ಅಂಥ ಒಂದು ಅರ್ಥಪೂರ್ಣವಾದಂಥ ಸಾಹಿತ್ಯದ ಸಮ್ಮೇಳನವೊಂದನ್ನು ಪರಿಷತ್ತು ಮೊಟ್ಟ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ಏರ್ಪಡಿಸಿರುವುದು ಬಹಳ ಸಂತೋಷದ ಸಂಗತಿ. ಇದರ ಲಾಭವನ್ನು ನಮ್ಮ ಸಾಹಿತ್ಯಾಸಕ್ತ ಜನ ಪಡೆಯಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಲಬುರಗಿ ಹಾಗೂ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ಜಿಲ್ಲಾ ಪ್ರಥಮ ದಾಸ ಸಾಹಿತ್ಯ ಸಮ್ಮೇಳನವು ರವಿವಾರ ದಿನಾಂಕ 29 ಅಕ್ಟೋಬರ್ 2017 ಕಲಬುರಗಿ ನಗರದ ನೂತನ ವಿದ್ಯಾಲಯ ಸಂಸ್ಥೆಯ ಸಂಗಮೇಶ್ವರ ಸಭಾಗೃಹದಲ್ಲಿ ಜರುಗಲಿದೆ. ಬೆಳಿಗ್ಗೆ 8:15 ಶಾಸಕ ದತ್ತಾತ್ರೇಯ ಪಾಟೀಲ್ ರವರು ರಾಷ್ಟ ಧ್ವಜಾರೋಹಣ ನೆರವೇರಿಸಲಿದ್ದು ಅಪ್ಪರಾವ್ ಕುಲಕರ್ಣಿ ಅವರು ಪರಿಷತ್ನ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. 8:30 ರಿಂದ 10:30 ವರೆಗೆ ವಿವಿಧ ಕಲಾತಂಡಗಳಿಂದ ವಿಠಲನ
ನಗರ ಹನುಮಾನ ಮಂದಿರದಿಂದ ಸಂಗಮೇಶ್ವರ ಸಭಾಗೃಹದವರೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಲಿದೆ. ಬೆಳಿಗ್ಗೆ 10:30 ಗಂಟೆಗೆ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ನೆರವೇರಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ 2:30 ರವರೆಗೆ ದಾಸ ಸಂಗಮ ಸಾಹಿತ್ಯ ಗೋಷ್ಠಿ ಮತ್ತು 2:30 ರಿಂದ 4:30 ರವರೆಗೆ ದಾಸವಾಣಿ ಸಂಗೀತ ಗೋಷ್ಠಿ ನಡೆಯಲಿದೆ. ಸಂಜೆ 4:30 ರಿಂದ 6 ಗಂಟೆಯವರೆಗೆ ಸಮಾರೋಪ ಸಮಾರಂಭ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ನೆರವೇರಲಿದೆ. ಈ ಸಮ್ಮೇಳನದಲ್ಲಿ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಲಬುರಗಿಯ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಲಬುರಗಿಯ ವಿಶೇಷ ಆಹ್ವಾನಿತರು, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರುಗಳು ಸೇರಿದಂತೆ ಇತರೆ ಅನೇಕ ಜನ ಸಾಹಿತ್ಯಾಸಕ್ತರು ಭಾಗವಹಿಸಲಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.